ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ರೀಪ್ರಿಂಟ್ ಪುಟ ಟೂ ಫೈವ್ ನೈನ್ ಝೀರೋ ಪುಟದ ಸಂಖ್ಯೆ ನೂರ ಅರವತ್ತು ನೂರ ಅರವತ್ತ ಒಂದು ನಮ್ಮ ಕರ್ತನು ಉಪದೇಶಿಸುತ್ತಿದ್ದ ಹಾಗೂ ರೋಗ ಗುಣಪಡಿಸುತ್ತಿದ್ದ ಸ್ಥಳವಾದ ಕಪೆರ್ನೋಮ್ ಎಂಬುವುದು ಗಲೀಲಾಯ ಸಮುದ್ರದ ಅಥವಾ ನಾವು ಆ ದಿನದಲ್ಲಿ ಹೇಳುವ ಹಾಗೆ ಗಲೀಲಾಯ ಕೆರೆಯ ಬಳಿಯ ಸ್ಥಳದಲ್ಲಿತ್ತು ಅದು ವ್ಯಾಪಾರ ವಹಿವಾಟುಗಳಿಗೆ ವಿಶೇಷವಾಗಿ ಮೀನುಗಳ ವ್ಯಾಪಾರಿಗಳಿಗೆ ಪ್ರಾಮುಖ್ಯತೆ ಹೊಂದಿದ್ದು ಅದರ ಸಮೀಪದ ಕೆರೆಯ ದಡವು ಜನಸುನ್ ಜನಸಂದಣಿಯುಳ್ಳದ್ದಾಗಿತ್ತು ಆ ಸಮುದ್ರದ ದಡದಲ್ಲಿ ನಮ್ಮ ಕರ್ತನ ಓಡಾಡುತ್ತಾ ಅಲ್ಲಲ್ಲಿ ನಿಂತು ಜನರಿಗೆ ಉಪದೇಶಿಸುತ್ತಿರಲಾಗಿ ಆತನಿಂದ ಕೇಳಲು ಜನರು ಗುಂಪು ಗುಂಪಾಗಿ ಕೂಡು ಬರುತ್ತಿದ್ದರೆಂದು ಗ್ರೀಕ್ ಭಾಷೆಯಲ್ಲಿ ಬಳಸಿರುವ ಕಾಲವನ್ನು ಸೂಚಿಸುವ ಕ್ರಿಯಾಪದದ ಮೂಲಕ ಸೂಚಿಸಿದಂತೆ ಕಾಣುತ್ತದೆ ಹೀಗೆ ಓಡಾಡುವಾಗ ಆತನು ಮತ್ತಾಯನ ಬಳಿಯಲ್ಲಿ ಹಾದು ಹೋಗಿದ್ದನು ಹೀಗೆ ಲೇವಿ ಎಂಬ ಪರಿಚಿತನಾಗಿದ್ದ ಈ ಮತ್ತಾಯನು ರೋಮ್ ಸರ್ಕಾರದವರಿಂದ ನೇಮಿತವಾದ ಸುಂಕವೆತ್ತುವ ಕಾರ್ಯದಲ್ಲಿ ಒಬ್ಬ ಸುಂಕ ವಸೂಲಿ ಮಾಡುವವನಾಗಿ ತನ್ನ ಕಾರ್ಯದಲ್ಲಿ ತೊಡಗಿದ್ದಾಗ ನಮ್ಮ ಕರ್ತನು ಅವನಿಗೆ ಸಂಬೋಧಿಸಿ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಮತ್ತು ಶಿಷ್ಯನಾಗುವುದಕ್ಕೆ ಮಾಡಿದ ಆ ಕರೆಗೆ ಆತನು ವಿಧೇಯನಾದನು ಲೇವಿಯು ಅಂದರೆ ಮತ್ತಾಯನು ಹಿಂದೆಂದೂ ನಮ್ಮ ಕರ್ತನ ವಿಷಯವಾಗಿ ಕೇಳಿರಲಿಲ್ಲವೆಂದು ಅವನ ಬಳಿಯಲ್ಲಿ ಹಾದು ಹೋಗುವಾಗ ಕರ್ತನು ಒಂದು ವಿಧವಾದ ಮಾತಿನ ಮೋಡಿಯನ್ನು ಅವನಿಗೆ ಹಾಕಿದಾಗ ಅವನು ಕೂಡಲೇ ತನಗೆ ಅರಿವಿಲ್ಲದೆಯೇ ತನ್ನ ವಹಿವಾಟನ್ನು ತ್ಯಜಿಸಿದ್ದನೆಂದು ಇಲ್ಲಿನ ಈ ವಿವರಣೆಯ ಸಂಕ್ಷಿಪ್ತತೆಯ ಮೂಲಕವಾಗಿ ಹಲವರು ಒಂದು ತಪ್ಪಾದ ಆಲೋಚ ಆಲೋಚನೆಯನ್ನು ಮಾಡುವವರಾಗಿದ್ದಾರೆ ಬದಲಾಗಿ ನೆನಪು ಮಾಡಿಕೊಳ್ಳಬೇಕಿರುವುದೆಂದರೆ ಕರ್ತನು ಮತ್ತು ಆತನ ಶಿಷ್ಯರು ಅಲ್ಲಿನ ಸುತ್ತಮುತ್ತಲ ಪ್ರದೇಶದಲ್ಲಿ ವರುಷಗಗಳಿಂದಲೂ ಬಹು ಪರಿಚಿತರಾಗಿದ್ದು ಮತ್ತಾಯಿನೂ ನಮ್ಮ ಕರ್ತನನ್ನು ತಿಳಿದದ್ದು ಮಾತ್ರವಲ್ಲದೆ ಆತನು ಮೆಸೆಯನೆಂದು ಆತನಲ್ಲಿ ನಂಬಿಕೆಯನ್ನು ಸಹ ಇಟ್ಟಿರುವ ಸಂಭವವಿತ್ತು ಹೀಗಿರಲಾಗಿ ಆವರೆಗೆ ಏಸುವು ಅವನನ್ನು ತನ್ನ ಶಿಷ್ಯನಾಗಿ ತನ್ನೊಡನೆ ಬರಬೇಕೆಂದು ಕರೆದಿರಲಿಲ್ಲ ಆದುದರಿಂದ ಮತ್ತಾಯನು ಹೀಗೆ ಪ್ರಯತ್ನ ಮಾಡಲು ಸಾಧ್ಯವಾಗಿರಲಿಲ್ಲ ಕರ್ತನ ಉಪದೇಶವನ್ನು ಮತ್ತೆ ಮತ್ತೆ ಕೇಳುತ್ತಿದ್ದವರು ಬಹು ಮಂದಿ ಇದ್ದು ಅವರು ಆತನ ಮಿತ್ರರೆಂದು ಎಣಿಸಲ್ಪಟ್ಟಿದ್ದರೆಂಬುವುದು ಸ್ಪಷ್ಟವಾಗಿತ್ತು ಆದರೆ ಅವರೆಲ್ಲರೂ ಯಾವ ವಿಧದಲ್ಲಿಯೂ ಆ ಹನ್ನೆರಡು ಮಂದಿಯಂತೆ ವಿಶೇಷ ಹಿಂಬಾಲಕರಾಗಿ ಸುವಾರ್ಥ ಸೇವೆಯಲ್ಲಿ ಜೊತೆಯಲ್ಲಿದ್ದು ಸಹಕಾರಿಗಳಾಗಿರಬೇಕೆಂದು ಆಹ್ವಾನಿಸಿ ಪಟ್ ಆಹ್ವಾನಿಸಪಟ್ಟಿರಲಿಲ್ಲ ಮತ್ತಾಯನು ಆ ಒಡೆಯನನ್ನು ಕೂಡಲೇ ಹಿಂಬಾಲಿಸುವುದಕ್ಕಾಗಿ ರೋಮಾಯರ ಸರಕಾರದೊಡನೆ ತನ್ನ ಲೆಕ್ಕವನ್ನು ಇತ್ಯರ್ಥ ಮಾಡದೆ ಹಣವಿದ್ದ ತನ್ನ ಮೇಜನ್ನು ಹಾಗೆಯೇ ಬಿಟ್ಟು ಬಂದನೆಂದು ನಾವು ಕಲ್ಪನೆ ಮಾಡಿಕೊಳ್ಳಬೇಕಿಲ್ಲ ತನ್ನ ವ್ಯವಹಾರಗಳನ್ನೆಲ್ಲ ಸರಿಪಡಿಸಿಕೊಂಡು ಅಪೋಸ್ತಲನಾಗಲು ಕರ್ತನು ನೀಡಿದ ಕರೆಗೆ ಸ್ಪಂದಿಸಲು ಸಾಧ್ಯವಾಗಿಸಿಕೊಳ್ಳುವುದಕ್ಕೆ ವಾಸ್ತವವಾಗಿ ಆತನಿಗೆ ಹಲವು ಹಲವಾರು ದಿನಗಳು ಅವಶ್ಯವಿದ್ದಲ್ಲಿ ವಾರಗಳು ತೆಗೆದುಕೊಂಡಿರಬಹುದೆಂದು ನಾವು ಭಾವಿಸಬಹುದು ಸುವಾರ್ತೆಯ ವಿವರಣೆಯಲ್ಲಿ ಅನೇಕ ವರ್ಷಗಳ ಚರಿತ್ರೆ ಅನೇಕ ವಾಕ್ಯ ಸಂದೇಶಗಳು ಅನೇಕ ಸಂಭಾಷಣೆಗಳು ಹಾಗೂ ಅನೇಕ ಘಟನೆಗಳನ್ನು ಅತಿ ಸಂಕ್ಷಿಪ್ತ ಸ್ಥಳಾವಕಾಶದಲ್ಲಿ ಒತ್ತಾಗಿ ತುಂಬಿರಲಾಗಿರುವುದು ಎಂಬುವುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬಹುದು ಸೀಮೋನನ ಹೆಸರನ್ನು ಪೇತ್ರನೆಂದು ಕರ್ತನು ಬದಲಿಸಿದ ಹಾಗೆಯೇ ಲೇವಿಯ ಹೆಸರನ್ನು ಮತ್ತಾಯ ಅಂದರೆ ದೇವರ ಕೊಡುಗೆ ಎಂದು ಬದಲಿಸಿರುವ ಸಾಧ್ಯತೆಗಳಿರುವುದಾಗಿ ತೋರುತ್ತದೆ ಅವನು ಒಬ್ಬ ಸುಂಕದವನಾಗಿದ್ದು ತೆರಿಗೆಯ ದರವನ್ನು ನಿರ್ಧರಿಸಿ ಸಾರ್ವಜನಿಕರ ವರಮಾನವನ್ನು ನಿಗದಿ ಮಾಡುವವನಾಗಿದ್ದನು ರೋಮಾಯರ ತೆರಿಗೆ ನಿಯಮಗಳಿಗೆ ಇಷ್ಟವಿಲ್ಲದೆಯೇ ತಮ್ಮನ್ನು ಒಳಪಡಿಸಿಕೊಂಡ ಯಹೂದ್ಯರಿಗೆ ಸುಂಕದವನು ಎಂಬ ಹೆಸರು ಹಾಗೂ ಅದರ ಕಸುಬು ಈ ಎರಡೂ ಅತಿ ಹೇಯವಾಗಿದ್ದವು ತಮ್ಮ ಸ್ವಜನರ ವಿಷಯವಾಗಿ ನಿಷ್ಠೆ ಇಲ್ಲದ ಸುಂಕದ ಸುಂಕದವರು ದೇಶದ್ರೋಹಿಗಳೆಂದು ಎಣಿಸಲ್ಪಟ್ಟಿದ್ದರು ಅನ್ಯ ದೇಶದ ಆಡಳಿತವನ್ನು ಅಂಗೀಕರಿಸಿಕೊಂಡು ತಮ್ಮ ದೇಶದ ಹಾಗೂ ತಮ್ಮ ಜನರ ವಿಷಯವಾಗಿ ತಮಗಿರುವ ತಿಳುವಳಿಕೆಯಿಂದ ಕಂದಾಯ ವಸೂಲಿಗಾಗಿ ಅವರಿಗೆ ಸಹಕರಿಸುವುದು ನೀತಿ ಎಂದು ಪರಿಗಣಿಸಲಾಗಿತ್ತು ಸುಲಭವಾಗಿ ಗ್ರಹಿಸಲಿರುವ ಹಾಗೆ ಈ ಕಾರ್ಯಸ್ಥಾನವು ಅಪ್ರಾಮಾಣಿಕತೆಯ ಸುಲಿಗೆ ಲಂಚಗುಳಿತನ ಮುಂತಾದವುಗಳಿಗೆ ಹಲವು ಅಪ್ರಾಮಾಣಿಕನಾದ ಅಪ್ರಾಮಾಣಿಕ ಸುಲಿಗೆ ಲಂಚಗುಳಿತನ ಮುಂತಾದವುಗಳಿಗೆ ಹಲವು ಅವಕಾಶಗಳನ್ನು ಒದಗಿಸುತ್ತಿತ್ತು ಆದರೆ ಲೇವಿಯು ಒಬ್ಬ ಅಪ್ರಾಮಾಣಿಕನಾದ ಸುಂಕದವನಾಗಿದ್ದನೆಂದು ನಾವು ಒಂದು ಕ್ಷಣವೂ ಭಾವಿಸಲು ಸಾಧ್ಯವಿಲ್ಲ ಏಕೆಂದರೆ ಹಾಗಿದ್ದಲ್ಲಿ ಆತನು ಅಪೋಸ್ತಲನಾಗಲು ಕರೆಯಲ್ಪಡುತ್ತಿರಲಿಲ್ಲ ಆ ಕರೆಗೆ ಅವನು ಸ್ಪಂದಿಸುತ್ತಲೂ ಇರಲಿಲ್ಲ ಕಾರಣ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ಎಳೆದ ಹೊರತು ಯಾವನೂ ನನ್ನ ಬಳಿಗೆ ಬರಲಾರನು ಎಂದು ಬರೆಯಲ್ಪಟ್ಟಿರುವುದನ್ನು ನಾವು ಮರೆಯಬಾರದು